ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತಿನ ದಿನ ಹರಿಕಥಾಮೃತ ಸಾರದ ಈ ಮಂಗಳಾಚರಣ ಸಂಧಿಯ 5ನೇ ಪದ್ಯವನ್ನ ತಿಳಿಯೋಣ. 5ನೇ ಪದ್ಯದಲ್ಲಿ ಜನ್ನಾಥದಾಸರು ಸರಸ್ವತಿಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸರಸ್ವತಿಯ ನಿಜವಾದ ಮಹಿಮೆ, ಅವಳ ಸ್ವರೂಪ ಏನು, ಬಹಳ ಸುಂದರವಾಗಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಅನೇಕ ಮಹತ್ವದ ವಿಚಾರಗಳು ಈ ಪದ್ಯದಲ್ಲಿ ಸ್ಪಷ್ಟವಾಗುತ್ತವೆ. ಚತುರವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತಿಗಳಿಗಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ಸ್ತುತಿ ಪುದುಕ್ಕೆ ಸನ್ಮತಿಯ ಪಾಲಿಸಿ ನೆಲಿಸು ನೀ ಮದ್ವದನ ಸದನದಲ್ಲಿ. ಈ ರೀತಿ ಅಂದರೆ ಜಗನ್ನಾಥದಾಸರು ಇಲ್ಲಿ ಹೇಳುವಾಗ ಆ ಚತುರ್ಮುಖ ಬ್ರಹ್ಮದೇವರ ಮಡದಿಯಾದ ತಿರೋಹಿತವಾಗದೇ ಇರತಕ್ಕಂತಹ ಜ್ಞಾನವುಳ್ಳ, ಅಂದರೆ ಎಂದಿಗೂ ಮುಚ್ಚಿ ಹೋಗದ ಜ್ಞಾನವುಳ್ಳ, ಸಕಲ ವೇದ ಸಮೂಹಗಳಿಗೆ ಅಭಿಮಾನಿ ದೇವತೆಯಾದ ವೀಣಾಪಾಣಿಯಾದ, ವೇದಾದಿಶಾಸ್ತ್ರಗಳನ್ನು ಪ್ರತಿನಿತ್ಯ ಚಿಂತನೆ ಮಾಡುವ, ಪರಬ್ರಹ್ಮನನ್ನು ಚಿಂತನೆ ಮಾಡುವ ಇಂತಹ ಜನನಿ, ನಮ್ಮೆಲ್ಲರ ತಾಯಿ ಸರಸ್ವತಿ, ನಿನಗೆ ಭಕ್ತಿಯಿಂದ ನಮಿಸಿ ನಮಸ್ಕಾರ ಮಾಡಿ ಆ ಲಕ್ಷ್ಮೀಪತಿಯ ಆನಂದಾದಿ ಗುಣಗಳನ್ನು ನಾನು ಸ್ತೋತ್ರ ಮಾಡುವುದಕ್ಕೆ ಪಾಡುವುದಕ್ಕೆ ನನಗೆ ಸದ್ಬುದ್ಧಿಯನ್ನು ನೀನು ದಯಪಾಲಿಸಿ ನನ್ನ ಒಂದು ಅಂದರೆ ಮುಖಕಮಲದಲ್ಲಿ ನನ್ನ ಒಂದು ಬಾಯೆಂಬ ಮನೆಯಲ್ಲಿ ನೀನು ನೆಲೆಸು, ನೀನು ಯಾವಾಗಲೂ ಸನ್ನಿಹಿತಳಾಗು ಎಂಬ ಮಾತನ್ನ ಜಗನ್ನಾಥದಾಸರು ಸರಸ್ವತಿಗೆ ಅಂದರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಚತುರವದನನ ರಾಣಿ, ಚತುರವದನ ಚತುರ್ಮುಖ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರ ಹೆಂಡತಿ ಅಂತ ಅರ್ಥ. ಚತುರ್ಮುಖ ಬ್ರಹ್ಮದೇವರ ಮನದರಸಿ ಅವಳು ಸರಸ್ವತಿ ದೇವಿಯರು. ಅತಿರೋಹಿತ ವಿಮಲ ವಿಜ್ಞಾನಿ ಅಂದರೆ ತಿರೋಹಿತ ವಿಮಲ ವಿಜ್ಞಾನಿ, ಅತಿರೋಹಿತ ವಿಮಲ ವಿಜ್ಞಾನಿ ಅಂದರೆ ತಿರೋಹಿತವಾಗದೇ ಇರತಕ್ಕಂತಹ ಜ್ಞಾನವುಳ್ಳವಳು, ಅಂದರೆ ಎಂದಿಗೂ ಕೂಡ ಮುಚ್ಚದೇ ಇರತಕ್ಕಂತಹ ಜ್ಞಾನವುಳ್ಳವಳು ಸರಸ್ವತಿ ದೇವಿಯರು. ವಾಯುದೇವರಿಗೂ ಕೂಡ ಸರ್ವ ಮೂಲ ಗ್ರಂಥಗಳಲ್ಲಿ ಈ ಮಹಿಮೆಯನ್ನು ಹೇಳಿದ್ದಾರೆ. ಸರಸ್ವತಿ ಭಾರತೀಯರ ಅಂದರೆ ಪತಿಗಳು ಸರಸ್ವತಿಯ ಗಂಡಂದಿರೇ ಚತುರ್ಮುಖ ಬ್ರಹ್ಮದೇವರು, ಜೀವೋತ್ತಮರು, ಅನಂತರ ವಾಯುದೇವರು, ಅವರೆಲ್ಲರ ಮಹಿಮೆ ಹೇಳುವಾಗ ಯೋಸವು ಪ್ರಲಯ ಕಾಲೇಪಿ ಪ್ರತಿಭಾತ ಪರಾವರಹ, ಪ್ರಲಯ ಕಾಲದಲ್ಲಿಯೂ ಕೂಡ ಮುಚ್ಚದ ಜ್ಞಾನವುಳ್ಳವರು. ಪ್ರಳಯ ಕಾಲದಲ್ಲಿ ಎಲ್ಲ ದೇವತೆಗಳು ಭಗವಂತನ ಉದರದಲ್ಲಿದ್ದು ಅವರೆಲ್ಲರ ಜ್ಞಾನ ತಿರೋಹಿತವಾಗಿರುತ್ತದೆ. ವಾಯುದೇವರಿಗೆ ಮಾತ್ರ ಪ್ರಳಯ ಕಾಲದಲ್ಲಿಯೂ ಕೂಡ ಜ್ಞಾನ ಜಾಗ್ರತವಾಗಿರುತ್ತದೆ. ಹಾಗೆ ವಾಯುದೇವರ ನಂತರ, ಬ್ರಹ್ಮದೇವರ ನಂತರ ಜಾಗ್ರತವಾದ ಜ್ಞಾನವುಳ್ಳವರು ಯಾವಾಗಲೂ ಕೂಡ ಅದು ಸರಸ್ವತಿ ದೇವಿಯರು. ಅಂದರೆ ಅತಿರೋಹಿತ ವಿಮಲ ವಿಜ್ಞಾನಿ, ತಿರೋಹಿತವಾಗದೇ ಇರತಕ್ಕಂತಹ ವಿಮಲವಾದ ಶುದ್ಧವಾದ ತತ್ವಜ್ಞಾನವುಳ್ಳವರು ಅದು ಸರಸ್ವತಿ ದೇವಿಯರು. ನಿಗಮ ವೇದಗಳು, ಪ್ರತತಿ ಪ್ರಕೃಷ್ಟವಾದ ಆ ವೇದಗಳ ಒಂದು ಸಮೂಹ, ವೇದಗಳ ಸಂತತಿ, ಆ ವೇದಗಳ ಸಮೂಹಗಳಿಗೆ ಅಭಿಮಾನಿಯಾದವಳು, ವೇದಾಭಿಮಾನಿನಿ. ನಿಗಮ ಪ್ರತಿಗಳಿಗಭಿಮಾನಿ ವೀಣಾಪಾಣಿ, ವೀಣೆಯನ್ನು ಧಾರಣ ಮಾಡಿರತಕ್ಕಂಥವಳು ಸರಸ್ವತಿ ದೇವಿಯರು. ಕೈಯಲ್ಲಿ ವೀಣೆಯನ್ನು ಧಾರಣ ಮಾಡಿದ್ದಾರೆ. ಕಚ್ಚಪಿ ಅಂತ ಕರೀತಾರೆ. ಸರಸ್ವತಿ ದೇವಿಯರು ಧಾರಣೆ ಮಾಡಿದ ವೀಣೆಗೆ ಹೆಸರು ಕಚ್ಚಪಿ ಎಂಬ ವೀಣೆ. ನಾರದರ ಕೈಯಲ್ಲಿರತಕ್ಕಂಥ ವೀಣೆಯ ಹೆಸರು ಮಹತಿ ಅಂತ ಕರೀತಾರೆ. ಕಚ್ಚಪಿ ಎಂಬ ವೀಣೆಯನ್ನ ಧಾರಣೆ ಮಾಡಿದ ಸರಸ್ವತಿ ದೇವಿಯರು ವೀಣಾಪಾಣಿ ಬ್ರಹ್ಮಾಣಿ. ಬ್ರಹ್ಮಾಣಿ ಎಂಬ ಮಾತನ್ನು ಹೇಳ್ತಾರೆ. ಅಂದರೆ ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ ಯಾವಾಗಲೂ ಕೂಡ. ಅಂದರೆ ಯಾವಾಗಲೂ ಸಮಸ್ತ ಆ ವೇದಗಳ ಜ್ಞಾನದಿಂದ ಸಂಪನ್ನಳಾದವಳು, ಅಂದರೆ ಕೂಡಿಕೊಂಡವಳು ಎಂಬ ಅರ್ಥವನ್ನ ಶಾಸ್ತ್ರಕಾರರು ನಮಗೆ ಸ್ಪಷ್ಟಪಡಿಸ್ತಾರೆ. ಬ್ರಹ್ಮ ಅಂದರೆ ವೇದ, ಅಥವಾ ಬ್ರಹ್ಮ ಅಂದರೆ ಕಾಟಕೋಪನಿಷತ್ ಭಾಷ್ಯದಲ್ಲಿ ಆನಂದ ತೀರ್ಥರು ತಿಳಿಸುವಾಗ ಸ್ಪಷ್ಟಪಡಿಸ್ತಾರೆ, ಬ್ರಹ್ಮ ವೇದ ತಪಸ್ತತ್ವಂ ಬ್ರಹ್ಮಾ ವಿಪ್ರ ಪ್ರಜಾಪತಿ ಎಂಬ ಮಾತಿನಿಂದ ಅಂದರೆ ಬ್ರಹ್ಮ ಅಂತಂದ್ರೆ ಪರಬ್ರಹ್ಮನೇ,
ಯಾವಾಗಲೂ ಆ ಪರಬ್ರಹ್ಮನನ್ನ ಚಿಂತನೆ ಮಾಡತಕ್ಕಂಥವಳು. ಬ್ರಹ್ಮಾಣಿ ಅಣತಿ ಅಂದ್ರೆ ಆಣಿ ಅಂದ್ರೆ ಜ್ಞಾನವುಳ್ಳವಳು, ಆ ಭಗವಂತನ ಬಗ್ಗೆ ಶ್ರೇಷ್ಠ ತತ್ವಜ್ಞಾನವುಳ್ಳವಳು ಅಥವಾ ಸಮಸ್ತ ವೇದಗಳನ್ನು ತಿಳಿದವಳು ಎಂಬ ಶಬ್ದಕ್ಕೆ ಬ್ರಹ್ಮಾಣಿ ಅಂದ್ರೆ ಬ್ರಹ್ಮಾಣಿ ಎಂಬ ಶಬ್ದಕ್ಕೆ ಇಲ್ಲಿ ವೇದಗಳನ್ನು ತಿಳಿದವಳು ಪರಬ್ರಹ್ಮನನ್ನು ತಿಳಿದವಳು ಅಂತ ಯಾಕೆ ಅರ್ಥ ಮಾಡಬೇಕು? ಬ್ರಹ್ಮಾಣಿ ಎಂಬುದಕ್ಕೆ ಚತುರ್ಮುಖ ಬ್ರಹ್ಮನ ಹೆಂಡತಿ ಅಂತ ಹೇಳಿದ್ರೆ ಆಯ್ತಲ್ಲ ಅಂತಂದ್ರೆ ಪುನರುಕ್ತಿ ದೋಷ ಬರುತ್ತದೆ. ಯಾಕೆಂದ್ರೆ ಮೊದಲನೇ ಶಬ್ದದಲ್ಲಿ ಜಗನ್ನಾಥದಾಸರು ಹಿಂದೆ ಹೇಳಿ ಆಯಿತು ಆ ಮಾತನ್ನ, ಚತುರ ಬದನನ ರಾಣಿ, ಅದರಿಂದ ಬ್ರಹ್ಮದೇವರ ಹೆಂಡತಿ ಅಂತ ಅರ್ಥ ಹೇಳಿದ್ದಾರೆ. ಮತ್ತೆ ಬ್ರಹ್ಮಾಣಿ ಎಂಬ ಶಬ್ದಕ್ಕೂ ಕೂಡ ಬ್ರಹ್ಮದೇವರ ಹೆಂಡತಿ ಅಂತ ಅರ್ಥ ಹೇಳಿದ್ರೆ ಪುನರುಕ್ತಿ ದೋಷ ಬರ್ತದೆ. ಅದಕ್ಕೆ ಬ್ರಹ್ಮಾಣಿ ಎಂಬ ಪದಕ್ಕೆ ಸಮಸ್ತ ವೇದಗಳನ್ನು ಪರಬ್ರಹ್ಮನನ್ನು ಚೆನ್ನಾಗಿ ತಿಳಿದ ಮಹಾನುಭಾವಳು ಬ್ರಹ್ಮವಾಯುಗಳ ನಂತರ ಅದು ಸರಸ್ವತಿ ದೇವಿಯರು ಎಂಬ ಮಾತನ್ನ ಸ್ಪಷ್ಟಪಡಿಸ್ತಾರೆ. ಅನಂತರ ನತಿಸಿ ಬೇಡುವೆ ಜನನಿ, ಭಕ್ತಿಯಿಂದ ನಮಸ್ಕಾರ ಮಾಡಿ ಜನನಿ ಅಂತ ಸಂಬೋಧನೆ. ಅದು ನನ್ನ ತಾಯಿಯೇ, ನಿನಗೆ ಭಕ್ತಿಯಿಂದ ನಾನು ಬೇಡತಾ ಇದ್ದೇನೆ. ಏನು ಗೊತ್ತಾ, ನನಗಾಗಿ ಸ್ವಾರ್ಥಕ್ಕಾಗಿ ನಾನೇನು ಬೇಡೋದಿಲ್ಲ, ಲಕ್ಷ್ಮೀಪತಿಯ ಗುಣಗಳ ತುತಿ ಪುದಕ್ಕೆ. ಆ ಭಗವಂತನ ಆನಂದಾದಿ ಗುಣಗಳನ್ನ ಯಾವಾಗಲೂ ಕೊಂಡಾಡಬೇಕು. ಮನುಷ್ಯರ ಆದ್ಯ ಕರ್ತವ್ಯ ಶಾಸ್ತ್ರದಲ್ಲಿ ಹೇಳಿದ್ದೇ ಅದೇ, ಸಚ್ಚಿತ್ ಆನಂದ ಆತ್ಮ. ಈ ಚತುರ್ಗುಣಗಳ ಉಪಾಸನೆಯನ್ನ ಕಲಿಯುಗದ ಭಕ್ತರಿಗಾಗಿ ಶಾಸ್ತ್ರಕಾರರು ಹೇಳಿಕೊಟ್ಟಿದ್ದಾರೆ. ಅಂತಹ ಆ ಲಕ್ಷ್ಮೀಪತಿಯ ಗುಣಗಳನ್ನು ಸ್ತೋತ್ರ ಮಾಡುವುದಕ್ಕಾಗಿ, ಉಪಾಸನೆ ಮಾಡುವುದಕ್ಕಾಗಿ ಆ ಭಗವಂತನ ದಿವ್ಯವಾಗಿರತಕ್ಕಂತಹ ಅನಂತವಾದ ಅಪರಿಮಿತವಾಗಿರತಕ್ಕಂತಹ ಆ ಆನಂದಾದಿ ಗುಣಗಳನ್ನು ಸ್ತೋತ್ರ ಮಾಡುವುದಕ್ಕಾಗಿ ಸನ್ಮತಿಯ ಪಾಲಿಸಿ, ಶ್ರೇಷ್ಠವಾದ ಮತಿಯನ್ನ, ಬುದ್ಧಿಶಕ್ತಿಯನ್ನ, ತತ್ವಜ್ಞಾನವನ್ನು ನಮಗೆ ಪಾಲಿಸಿ ನೀನು ಯಾವಾಗಲೂ ಕೂಡ ಮದ್ದು ವದನ ಸದನದಲ್ಲಿ, ಮತ್ತು ಅಂದ್ರೆ ಸಂಸ್ಕೃತ ಶಬ್ದ ಅದು, ನನ್ನ ಮಮ ಅಂತ ಕರೀತೇವಲ್ಲ, ಮದ್ದು ವದನ ಅಂದ್ರೆ ನನ್ನ ಮುಖ ಕಮಲ ಎಂಬ ಮನೆಯಲ್ಲಿ, ನನ್ನ ಮುಖವೆಂಬ ಮನೆಯಲ್ಲಿ, ಮದ್ದು ವದನ ಸದನದಲ್ಲಿ ನನ್ನ ಮುಖವೆಂಬ ಮನೆಯಲ್ಲಿ ನೆಲೆಸುತ್ತಾಯೇ ಅಂತ ಹೇಳಿ ಭಕ್ತಿಯಿಂದ ಅಲ್ಲಿ ಜಗನ್ನಾಥದಾಸರು ಸರಸ್ವತಿಗೆ ವಿಶೇಷವಾಗಿ ಅಂದ್ರೆ ಪ್ರಾರ್ಥನೆ ಮಾಡಿದ್ದುಂಟು ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸರಸ್ವತಿ ದೇವಿಯರು ಅಂದ್ರೆ ನಾಲಿಗೆಯಲ್ಲಿ ಕುಳಿತರೆ ಎಲ್ಲ ವಿದ್ಯೆಗಳು ಕೂಡ ಪ್ರತಿಭಾತವಾಗುತ್ತದೆ. ಯಾಕೆಂದ್ರೆ ಅನೇಕ ರಾಕ್ಷಸರಿಗೆ ಯೋಗ್ಯತೆ ಇಲ್ಲದ ಅಂಧಂತಮೋ ಯೋಗ್ಯರಾದ ದುಷ್ಟ ರಾಕ್ಷಸಿಯರಿಗೆ ಸರಸ್ವತಿ ನಾಲಿಗೆಯಲ್ಲಿ ಕುಳಿತುಕೊಂಡು ಅನೇಕ ತಪ್ಪು ನುಡಿಸದ್ದು ಉಂಟು. ಅದರಿಂದ ಭಗವಂತನ ಬಗ್ಗೆ ನಿಜವಾದ ತತ್ವಜ್ಞಾನ ನಮಗಾಗಬೇಕಾದ್ರೆ ಆ ಸರಸ್ವತಿಯ ಪೂರ್ಣಾನುಗ್ರಹ ಅತ್ಯಂತ ಅವಶ್ಯಕ. ನಮ್ಮ ಬಾಯಿಯಲ್ಲಿ, ನಮ್ಮ ಮುಖ ಕಮಲದಲ್ಲಿ ಸರಸ್ವತಿ ಅನುಗ್ರಹ ಪೂರ್ವಕವಾಗಿ ನೆಲೆಸಿದಾಗ ಮಾತ್ರ ನಮ್ಮಿಂದ ಒಳ್ಳೆ